ಯಾಸಿನ ಮುಂದಿನ ಜಿಲ್ಲೆ ಕೊಡಗು ಜಿಲ್ಲೆ, ಎರಡೇ ಎರಡು ವಿಧಾನಸಭಾ ಕ್ಷೇತ್ರ, ಪುಟ್ಟ ಜಿಲ್ಲೆ, ಆದ್ರೆ ದೊಡ್ಡ ಸಂಸ್ಕೃತಿ ಸಂಸ್ಕಾರ ಇರೋ ಜಿಲ್ಲೆ. ಎರಡು ಕ್ಷೇತ್ರ, ಏನ ನೆಬರ ಹೇಳ್ತೀರಾ? ಮಡಿಕೇರಿ ಬಿಜೆಪಿ ಅಪ್ಪಚ್ಚರಂಜನ್, ಕಾಂಗ್ರೆಸ್ ಮಂತರಗೌಡ, ಜೆಡಿಎಸ್ ನಾಪಾಂಡ ಮುತ್ತಪ್ಪ ಇದಾರೆ. ಅಪ್ಪಚ್ಚರಂಜನ್ ಹಳೆಯ ಮುಖ, ಮಂತರಗೌಡ ಹೊಸ ಮುಖ, ನಾಪಾಂಡ ಮುತ್ತಪ್ಪ ಹೊಸ ಮುಖ. ಮಡಿಕೇರಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ. ಮಂತರಗೌಡ ಮಂಥನ ಮಾಡ್ತಾರೆ ಗೆಲುವಿಗಾಗಿ. ಹಿಂದೆಂದಿಗಿಂತೂ ಕೂಡ ಇಷ್ಟೊಂದು ಟಫ್ ಇರಲಿಲ್ಲ ಬಿಜೆಪಿಗೆ. ಅತಿ ಟಫ್ ಫೈಟ್ ಅನ್ನ ಮಂತರಗೌಡ ಕೊಡ್ತಾ ಇದಾರೆ. ಇಲ್ಲಿ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬಹುದು. ಮೇ 13 ಅವರು ಕಾಯ್ಲೇಬೇಕು. ಟಫ್ ಕಾಂಪಿಟೇಷನ್. ಮಂತರಗೌಡ ಅವರಪ್ಪ ಜೆಡಿಎಸ್ ಸೇರೋದು ಸಹ ಡಿಸ್ಟರ್ಬ್ ಆಗ್ಲಿಲ್ಲ. ನನ್ನ ಆದಿ ಇದು, ನಮ್ಮಪ್ಪ ಕಬಡ್ಡಿ ಆಡ್ತಾರೆ, ನಾನು ಕಬಡ್ಡಿ ಆಡಕ್ಕಾಗತ್ತ? ನಾನು ಕ್ರಿಕೆಟ್ ಪ್ಲೇಯರ್, ಕ್ರಿಕೆಟ್ ಆಡ್ತೀನಿ. ಹಾಗಾಗಿ ಮಂತರಗೌಡ ಆ ವಿಚಾರದಲ್ಲಿ ಶಿಸ್ತಿದೆ, ಇಸ್ ಡೂಯಿಂಗ್ ಗುಡ್, ಟಫ್ ಫೈಟ್ ಇದೆ. ಹೌದು. ಮುಂದಿನ ಕ್ಷೇತ್ರ ವಿರಾಜಪೇಟೆ, ಬಿಜೆಪಿ ಇಂದ ಕೆಜಿ ಬೋಪಯ್ಯ, ಕಾಂಗ್ರೆಸ್ ಇಂದ ಎಸ್ ಪೊನ್ನಣ್ಣ. ಪೊನ್ನಣ್ಣ ತುಂಬಾ ಸ್ಮಾರ್ಟ್, ಸಗದ ಕಾಣ್ತಾರೆ ವಕೀಲರು. ಬೋಪಯ್ಯ ಹಳೆ ಮುಖ, ರಾಜಕಾರಣದಲ್ಲಿ ಪೊಳಗಿರೋ ಮನುಷ್ಯ. ರಾಜಕೀಯಕ್ಕೆ ಹೊಸ ಪೊನ್ನಣ್ಣ ಅವರು ಪೊಳಗ್ದು ಅಂತ ಬೋಪಯ್ಯನವರು. ಅಂದ್ರೆ ಕಾಂದಾಂತಲ್ ಪೊನ್ನಣ್ಣವ್ರು ಇದ್ರಲ್ಲಿ ರಾಜಕಾರಣಿಗಳಿದ್ದಾರೆ. ಆದರೆ ಸಕ್ರಿಯ ರಾಜಕಾರಣಕ್ಕೆ, ಚುನಾವಣಾ ರಾಜಕಾರಣಕ್ಕೆ ಪ್ರಣಂಗ ಹೊಸದು ಬೋಪಯ್ಯ ಹಳಬರು. ಅಪ್ಪಚ್ಚರಂಜನ್ ಹಳೆ ಮುಖ ಕೊಟ್ಟರೆ, ಬೋಪಯ್ಯಂಗೂ ಕೊಟ್ಟಿದ್ದಾರೆ. ಟಫ್ ಫೈಟ್ ಇದೆ, ಪ್ರತಿ ಬಾರಿಯೂ ಟಫೇ ಆಗದೆ. ಏನು 45 ಸಾವಿರ ಹೇಳಿದಂಗೆಲ್ಲವಲ್ಲ ಇವರು. ಹಾಗಾಗಿ ವಿರಾಜಪೇಟೆಯಲ್ಲಿ ಕೂಡ ವರ್ಸಸ್ ಫೈಟ್ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ. ಫೈನಲಿ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ. ತಕ್ಷಣಕ್ಕೆ ಏನ್ ಬೇಕಾದ್ರೂ ಆಗ್ಬಹುದು. ಮುಂದೆ ಹೋಗೋಣ.